ಹೊತ್ತಿಗೆ ಸಿಕ್ಕಿದೆ ಎರಡು ದಿನಗಳ ಆಕ್ಸಿಜನ್. ಎರಡು ದಿನಗಳ ಆಕ್ಸಿಜನ್ ಅನ್ನ ಈಗ ಸ್ಪೀಕರ್ ಕೊಟ್ಟಿದ್ದಾರೆ. ಗುರುವಾರ ವಿಶ್ವಾಸಕ್ಕೆ ಸಖತ್ ರಣತಂತ್ರವನ್ನ ಹೂಡಲಾಗುತ್ತೆ. ಎರಡು ದಿನ ಮೂರು ಪಕ್ಷಗಳಲ್ಲೂ ತಂತ್ರ ಪ್ರತಿತಂತ್ರ ನಡೆಯಲಿದೆ. ಏನ್ ಮಾಡಬೇಕು ಅನ್ನೋದ್ರ ಜೊತೆಗೆ ರೆಸಾರ್ಟ್ ನಲ್ಲಿ ಕುದುರೆ ವ್ಯಾಪಾರ ಕೂಡ ನಡೆಯುವಂತಹ ಎಲ್ಲಾ ಸಾಧ್ಯತೆ ಇದೆ. ಮತ್ತಷ್ಟು ವಿಕೆಟ್ ಕೆಡವೋದಿಕ್ಕೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸಿದೆ. ಅತೃಪ್ತರ ಮನವೊಲಿಕೆಗೆ ಇನ್ನೊಂದ್ ಕಡೆ ದೋಸ್ತಿ ಫೈನಲ್ ಆದಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಏನ್ ಮಾಡಬಹುದು ಅಂತ ಹೇಳಿ ಸೊ ದೋಸ್ತಿಗೆ ಈಗ ಎರಡು ದಿನಗಳ ಆಕ್ಸಿಜನ್ ಅನ್ನಂತೂ ನೀಡಿದ್ದಾರೆ ಸಭಾಧ್ಯಕ್ಷರು. ಗುರುವಾರ 11 ಗಂಟೆಗೆ ವಿಶ್ವಾಸಮತ ಯಾಚನೆಗೆ ಈಗ ಗಡುವು ಕೂಡ ಫಿಕ್ಸ್ ಆಗಿದೆ, ಮುಹೂರ್ತ ಫಿಕ್ಸ್ ಆಗಿದೆ. ಸೊ ಮೂರೂ ಪಕ್ಷಗಳು ಒಂದ್ ಕಡೆ ದೋಸ್ತಿ ಸರ್ಕಾರ, ಇನ್ನೊಂದ್ ಕಡೆ ಬಿಜೆಪಿ, ತಾವೇನೇನು ಮಾಡಬೇಕು ಅನ್ನೋದ ರಣತಂತ್ರ ತಂತ್ರ ರಣತಂತ್ರಕ್ಕೆ ಎಲ್ಲವೂ ಕೂಡ ವೇದಿಕೆ ಸಿದ್ಧವಾಗಿದೆ. ಒಂದ್ ಕಡೆ ಬಿಜೆಪಿ ಮತ್ತಷ್ಟು ವಿಕೆಟ್ ಕೆಡವೋದಕ್ಕೆ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡ್ರೆ, ಮತ್ತೊಂದ್ ಕಡೆ ಅತೃಪ್ತರನ್ನ ಹೇಗಾದ್ರೂ ಮಾಡಿ ನಾವು ಮನವೊಲಿಸಬೇಕು ಅಂತೇಳಿ ದೋಸ್ತಿ ಸರ್ಕಾರ ತೀರ್ಮಾನ ಕೈಗೊಂಡಿದೆ. ವಿಶ್ವಾಸಮತದ ದಿನಾಂಕ ಫಿಕ್ಸ್ ಆಗಿದೆ. ಗುರುವಾರ ಯಾರ ಪಾಲಿಗೆ ರಾಯರು ಒಲಿತಾರೆ, ಯಾರ ಪಾಲಿಗೆ ಶಿರಡಿ ಸಾಯಿಬಾಬಾ ಒಲಿತಾರೆ ಅನ್ನೋದು ಈಗಿರುವಂತಹ ಕುತೂಹಲ. ಆದ್ರೆ ಏನು ಗೇಮ್ ಪ್ಲಾನ್? ಒಂದ್ ಕಡೆ ದೋಸ್ತಿ ಸರ್ಕಾರದ ಗೇಮ್ ಪ್ಲಾನ್ ಏನು, ಬಿಜೆಪಿ ಸರ್ಕಾರದ ಬಿಜೆಪಿಯ ಗೇಮ್ ಪ್ಲಾನ್ ಏನು ಅನ್ನೋದು ನೋಡ್ಬೇಕಾಗತ್ತೆ. ರಾಮಲಿಂಗಾರೆಡ್ಡಿ ಮನವೊಲಿಕೆ ಮಾಡುವಂತಹ ಕಸರತ್ತು ಈಗ ದೋಸ್ತಿಯ ಗೇಮ್ ಪ್ಲಾನ್ ಅಲ್ಲಿದೆ. ಅತೃಪ್ತ ಶಾಸಕರ ಮನವೊಲಿಸಿ ಅವರನ್ನ ಬೆಂಗಳೂರಿಗೆ ವಾಪಸ್ ಕರೆ ತರಬೇಕು. ಒಂದ್ ಕಡೆ ಈಗಾಗಲೇ ರಾಮಲಿಂಗಾರೆಡ್ಡಿ ಅವರನ್ನ ಮನವೊಲಿಸಿದ್ರೆ ಎಂ ಟಿ ನಾಗರಾಜ್, ಸುಧಾಕರ್, ಮುನಿರತ್ನ ಅವರ ಮನವೊಲಿಕೆ ತುಂಬಾ ಈಸಿ ಆಗತ್ತೆ. ಯಾಕಂದ್ರೆ ಅವ್ರು ಈಗಾಗಲೇ ಹೇಳಿದ್ದಾರೆ ರಾಮಲಿಂಗಾರೆಡ್ಡಿ ಅವರು ಏನು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಆ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧ ಅನ್ನೋದನ್ನ ನಾಲ್ಕು ಜನ ಶಾಸಕರಲ್ಲಿ, ಅದರಲ್ಲೂ ಕೂಡ ಮುನಿರತ್ನ ಆಗಿರ್ಬೋದು, ಎಂ ಟಿ ನಾಗರಾಜ್ ಆಗಿರ್ಬೋದು, ಡಾಕ್ಟರ್ ಸುಧಾಕರ್ ಆಗಿರ್ಬಹುದು, ಭೈರತಿ ಬಸವರಾಜ್ ಆಗಿರ್ಬೋದು, ಹೀಗೆ ಇವರೆಲ್ಲರೂ ಕೂಡ ಹೇಳಿರುವಂತಹ ಕಾರಣಕ್ಕಾಗಿ ಈಗ ಒಂದ್ ಕಡೆ ರಾಮಲಿಂಗಾರೆಡ್ಡಿ ಅವರನ್ನ ಒಲಿಸುವಂತಹ ಅವರನ್ನ ಮನವೊಲಿಸುವಂತಹ ಪ್ರಯತ್ನ ಆದ್ರೆ, ಮತ್ತೊಂದ್ ಕಡೆ ನಾಳಿನ ಸುಪ್ರೀಂ ಕೋರ್ಟ್ ತೀರ್ಪು ಹಿನ್ನೆಲೆಯಲ್ಲಿ ರಮೇಶ್ ಜಾರಕಿಹೊಳಿ ಮತ್ತು ಮಹೇಶ್ ಕುಮಟಳ್ಳಿಯನ್ನ ಅನರ್ಹಗೊಳಿಸುವ ಸಾಧ್ಯತೆ ಇದೆ. ಉಳಿದ ಅತೃಪ್ತರಿಗೂ ಒತ್ತಡ ಹೇರಿ ಅವರನ್ನ ಸೆಳೆಯುವಂತಹ ಪ್ರಯತ್ನವನ್ನ ದೋಸ್ತಿ ಸರ್ಕಾರ ಮಾಡಬಹುದು. ಇದು ಈಗ ದೋಸ್ತಿ ಸರ್ಕಾರದ ಮುಂದಿರುವಂತಹ ಪ್ಲಾನ್ ಅಥವಾ ಆಪ್ಷನ್ ಅಂತ ನಾವು ಹೇಳಬೇಕಾಗುತ್ತೆ. ಇನ್ನು ಬಿಜೆಪಿ ಗೇಮ್ ಏನು ಅಂತ ನೋಡೋದಾದ್ರೆ, ಇನ್ನೊಂದಷ್ಟು ಅತೃಪ್ತರನ್ನ ಸೆಳೆಯುವಂತಹ ಕುದುರೆ ವ್ಯಾಪಾರ ಮಾಡುವಂತಹ ತಂತ್ರವನ್ನ ಈಗಾಗಲೇ ಬಿಜೆಪಿ ಮಾಡಿಕೊಂಡಿದೆ. ಅತೃಪ್ತರನ್ನ ಮೈತ್ರಿ ನಾಯಕರು ಯಾವುದೇ ಕಾರಣಕ್ಕೂ ಸಂಪರ್ಕ ಮಾಡದ ಹಾಗೆ ನಿಗಾ ವಹಿಸೋದು, ಜೊತೆಗೆ ಬಿಜೆಪಿ ಶಾಸಕರು ರಿವರ್ಸ್ ಆಪರೇಷನ್ ಆಗದಂತೆ ನಿಗಾ ವಹಿಸೋದು, ರಾಮಲಿಂಗಾರೆಡ್ಡಿ ಅವರನ್ನ ಮನವೊಲಿಸಿ ನೀವು ಮುಂಬೈಗೆ ಹೋಗಿ, ನೀವು ಮುಂಬೈಗೆ ಹೋದ್ರೆ ಇಲ್ಲಿ ಯಾವುದೇ ಸಮಸ್ಯೆಗಳು ಇರೋದಿಲ್ಲ, ನಿಮ್ಗೆ ಕಿರಿಕಿರಿ ಇರೋದಿಲ್ಲ, ಯಾರು ನಿಮ್ಮ ಮನವೊಲಿಸೋದಕ್ಕೆ ಬರೋದಿಲ್ಲ, ಜೊತೆಗೆ ನಿಮ್ ಜೊತೆ ಇರುವಂತಹ ಮೂರು ಶಾಸಕರು ಕೂಡ ನಿಮ್ಮ ಮಾತನ್ನ ಕೇಳ್ತಾರೆ, ಹೀಗೆ ಇವೆಲ್ಲವನ್ನ ಪ್ಲಾನ್ ಮಾಡುತ್ತೆ ಬಿಜೆಪಿ. ಸೊ ಬಿಜೆಪಿ ಮುಂದಿರುವ ಆಪ್ಷನ್ಸ್ ಏನು ಅಂತ ನಾವು ನಿಮ್ಮ ಮುಂದೆ ಇಡ್ತಾ ಇದೀವಿ. ಒಂದ್ ಕಡೆ ಮತ್ತಷ್ಟು ಅತೃಪ್ತರು ಆಲ್ರೆಡಿ ಇದ್ದಾರೆ, ಸೊ ಅವರನ್ನ ಮತ್ತೆ ತಮ್ಮ ಬುಟ್ಟಿಗೆ ಹಾಕಿಕೊಳ್ಳುವಂತಹ ಪ್ರಯತ್ನ, ಮತ್ತೆ ವ್ಯಾಪಾರವನ್ನ ಮಾಡುವಂತಹ ಪ್ರಯತ್ನ ಬಿಜೆಪಿ ಕಡೆಯಿಂದ ಆಗಬಹುದು. ಆ ಒಂದು ಆಪ್ಷನ್ ಕೂಡ ಇನ್ನು ಎರಡು ದಿನದಲ್ಲಿ ಬಿಜೆಪಿಗೆ ಸಿಗುತ್ತೆ. ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ಬಿಜೆಪಿ ಪ್ಲಾನ್ ಅನ್ನ ರೂಪಿಸಿಕೊಳ್ಬೇಕಾಗುತ್ತೆ. ಮತ್ತಷ್ಟು ಅತೃಪ್ತರಿಂದ ರಾಜೀನಾಮೆ ಕೊಡಿಸುವಂತಹ ತಂತ್ರವನ್ನ ಕೂಡ ಆಲ್ರೆಡಿ ಬಿಜೆಪಿ ಮಾಡ್ತಾ ಇದೆ. ಜೊತೆಗೆ ಯಾರ್ಯಾರು ಇದಾರೋ ನಮ್ಮ ಶಾಸಕರು ಅವರ ಬಗ್ಗೆ ನಿಗಾ ವಹಿಸಬೇಕಾಗುತ್ತೆ. ಅತೃಪ್ತರ ಜೊತೆ ಈಗಾಗಲೇ ದೋಸ್ತಿ ಸರ್ಕಾರದವರು ಯಾರು ಕೂಡ ಮಾತಾಡದ ರೀತಿಯಲ್ಲಿ ನಿಗಾ ವಹಿಸಬೇಕಾಗುತ್ತೆ. ರಾಮಲಿಂಗಾರೆಡ್ಡಿ ಅವರ ಮನವೊಲಿಸಿ ಅವರನ್ನ ಹೇಗಾದ್ರೂ ಮಾಡಿ ಮುಂಬೈಗೆ ಕಳಿಸಬೇಕು ಅನ್ನುವಂತಹ ತಂತ್ರ ಬಿಜೆಪಿಯಲ್ಲಿದೆ. ಸೊ ಒಂದ್ ಕಡೆ ಎರಡು ಕಡೆಯಿಂದಲೂ ಕೂಡ, ಒಂದ್ ಕಡೆ ದೋಸ್ತಿ ಸರ್ಕಾರ, ಇನ್ನೊಂದ್ ಕಡೆ ಬಿಜೆಪಿಯಿಂದ ಬಹಳ ಎರಡು ದಿನದಲ್ಲಿ ಸಾಕಷ್ಟು ಬೆಳವಣಿಗೆ ಆಗೋದ್ರಲ್ಲಿ ನೋ ಡೌಟ್. ಯಾಕಂದ್ರೆ ಆ ಎರಡು ದಿನಗಳ ಕಾಲ ಏನಿದೆಯಲ್ಲ, ಇದುವೇ ಬಹಳ ಮಹತ್ವದ ಕ್ಷಣಗಳು. ಪ್ರತಿಯೊಂದು ಕ್ಷಣ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಆಲ್ರೆಡಿ ಆಕ್ಸಿಜನ್ ಸಿಕ್ಕಿದೆ ದೋಸ್ತಿ ಸರ್ಕಾರಕ್ಕೆ ಗುರುವಾರದವರೆಗೂ, ಆಲ್ಮೋಸ್ಟ್ ಬುಧವಾರ ಅಂತ ಹೇಳಲಾಗ್ತಾ ಇತ್ತು. ಬಟ್ ಈಗಾಗಲೇ ಬಿಜೆಪಿಯ ಪ್ರತಿಪಕ್ಷ ನಾಯಕರಾಗಿರುವಂತಹ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಎಸ್ ಯಡಿಯೂರಪ್ಪ ಅವರಿಗಿನ್ನ ಕೇಳಿಕೊಂಡು ಸ್ಪೀಕರ್ ಅವರು ಈಗ ಗುರುವಾರಕ್ಕೆ ವಿಶ್ವಾಸಮತ ಯಾಚನೆಯ ದಿನಾಂಕವನ್ನ ಫಿಕ್ಸ್ ಮಾಡಿದ್ದಾರೆ, ಮುಹೂರ್ತವನ್ನ ಫಿಕ್ಸ್ ಮಾಡಿದ್ದಾರೆ. ಇನ್ನೊಂದು ಕಡೆ ನಿಯಮಾವಳಿಗಳ ಪ್ರಕಾರನೇ ಒಂದು ದಿನ ಅಥವಾ ಮೂರು ದಿನಗಳ ಕಾಲ ಅವಕಾಶ ಇದೆ ಅಂತ ಹೇಳಿ
ಸೊ ಏನೇನು ಮಾಡಬಹುದು, ಸರ್ಕಾರವನ್ನು ಉಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ನಮ್ಮ ಕೈಯಿಂದ ಏನೇನಾಗತ್ತೆ, ಆ ಎಲ್ಲ ಪ್ಲಾನ್ಗಳನ್ನು ಎಲ್ಲರೂ ಈಗ ಮಾಡಿಕೊಳ್ತಾರೆ. ಒಂದು ಕಡೆ ಸರ್ಕಾರ ಕೆಡವಲೇಬೇಕು ಅಂತ ಹೇಳಿ ಬಿಜೆಪಿ ಎಲ್ಲ ಪ್ರಯತ್ನಗಳನ್ನು ಶತ ಪ್ರಯತ್ನವನ್ನು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ದೋಸ್ತಿ ಸರ್ಕಾರ ನಮ್ಮ ಸರ್ಕಾರವನ್ನು ನಾವು ಹೇಗಾದರೂ ಮಾಡಿ ಉಳಿಸ್ಕೊಳ್ಬೇಕು. ಅದಕ್ಕೋಸ್ಕರ ಆಲ್ರೆಡಿ 2 ದಿನ ಸಿಕ್ಕಿದೆ. ನಾವು ಯಾವ ರೀತಿಯಾಗಿ ನೋಡ್ತೀವಿ, ಜೀವದಾನ ಅಂತ ನಾವು ಏನು ಹೇಳ್ತೀವಿ, ಅಥವಾ ಒಂದ್ಸಲ ಯಾವ್ದಾದ್ರು ಮ್ಯಾಚ್ಗಳಲ್ಲಿ ಜೀವದಾನ ಸಿಕ್ಕಿದ್ರೆ, ಆ ಲೈಫ್ ಲೈನ್ ಸಿಕ್ಕಿದ್ರೆ ಅದು ಇನ್ನೊಂದಷ್ಟು ರೀತಿಯಲ್ಲಿ ಕೆಲಸ ಆಗ್ಬೋದು, ಅಥವಾ ಮ್ಯಾಜಿಕ್ ನಡೆಯೋದಕ್ಕೆ ಚಾನ್ಸಸ್ ಆಗುತ್ತೆ, ಅಥವಾ ಪವಾಡಗಳೇ ಅಂತ ಸಂದಲ್ಲಿ ನಡೀಬಹುದು. ಹೀಗೆ ಒಂದಷ್ಟು ಲೆಕ್ಕಾಚಾರಗಳಿರುತ್ತೆ. ಸೊ ಅಂತಹ ಲೆಕ್ಕಾಚಾರಗಳು ಆಗುವಂತಹ ಚಾನ್ಸಸ್ ಕೂಡ ಇರೋದನ್ನ ನಾವು ಗಮನಿಸಬಹುದು. ಇನ್ನೊಂದ್ ಕಡೆ ಕೆಲವೇ ಕ್ಷಣಗಳಲ್ಲಿ ಕಲಾಪ ಕೂಡ ಆರಂಭ ಆಗಲಿದೆ. ಆಲ್ರೆಡಿ ಈಗಾಗಲೇ ಬಿಜೆಪಿಯ ಶಾಸಕರಾಗಿರುವಂತಹ ಮಾಧುಸ್ವಾಮಿ ಹೇಳ್ತಾ ಇದ್ರು, ಯಾವುದೇ ಕಾರಣಕ್ಕೂ ಕೂಡ ದೋಸ್ತಿ ಸರ್ಕಾರಕ್ಕೆ ನೈತಿಕತೆ ಇಲ್ಲ ಕಲಾಪವನ್ನ ಮುಂದುವರಿಸೋದಕ್ಕೆ, ಯಾವುದೇ ಬಿಲ್ ಅನ್ನ ಪಾಸ್ ಮಾಡೋದಕ್ಕೆ. ಬಟ್ ಕೇವಲ ಪ್ರಶ್ನೋತ್ತರಗಳನ್ನ ಮಾಡಬಹುದು, ಏನಾದ್ರೂ ಒತ್ತಡಗಳನ್ನ ಇದ್ರೆ ಅಥವಾ ಏನಾದ್ರೂ ಮನವಿಗಳನ್ನ ಇದ್ರೆ ಅಲ್ಲಿ ಸಲ್ಲಿಸುವಂತಹ ಚಾನ್ಸಸ್ ಇರುತ್ತೆ ಕಲಾಪದಲ್ಲಿ. ಅದನ್ನ ಹೊರತುಪಡಿಸಿ ಆಲ್ರೆಡಿ ಅಲ್ಪಮತಕ್ಕೆ ಕುಸಿದಿರೋದ್ರಿಂದ ಸರ್ಕಾರ ನೈತಿಕತೆನೇ ಇಲ್ಲ ಕಲಾಪವನ್ನ ಮಾಡೋದಿಕ್ಕೆ ಅಂತ ಹೇಳಿ. ಬಟ್ ಆ ಸಂದರ್ಭದಲ್ಲಿ ಸ್ಪೀಕರ್ ಹೇಳಿದ್ದಾರೆ, ಏನೇನಾಗುತ್ತೆ, ಯಾವ ರೀತಿಯಾದಂತಹ ಕಾನೂನು ಕಟ್ಟಳೆಗಳು ಇದೆ ಅವೆಲ್ಲವನ್ನ ನೋಡಿಕೊಂಡು ನಾನು ಒಂದು ನಿರ್ಧಾರವನ್ನ ತೆಗೆದುಕೊಳ್ತೀನಿ ಅಂತ ಹೇಳಿ ಸ್ಪೀಕರ್ ಹೇಳಿದ್ದಾರೆ. ಸೊ ಈಗ ಈ ಒಂದು 2 ದಿನಗಳ ಕಾಲ ಕಲಾಪ ನಡೆಯುತ್ತಾ ಇಲ್ವಾ ಅನ್ನೋದು ಕೂಡ ಸ್ಪೀಕರ್ ಅಂಗಳದಲ್ಲಿದೆ. ಸೊ ಆ ಚೆಂಡು ಸ್ಪೀಕರ್ ಅಂಗಳದಲ್ಲಿರೋದ್ರಿಂದ ಸ್ಪೀಕರ್ ಅವರು ಈಗಾಗಲೇ ಎಲ್ಲಾ ರೀತಿಯಾದಂತಹ ಒಂದು ನೀತಿ ನಿಯಮಗಳನ್ನ ಯಾವ ರೀತಿಯಾಗಿ ಏನು ಮಾಡಬೇಕಾ ಬೇಡವಾ, ಏನಾಗತ್ತೆ ಮಾಡಿದ್ರೆ ಅಥವಾ ಮಾಡಬಾರ್ದು ಅನ್ನೋದಾದ್ರೆ ಯಾಕೆ, ಈ ತರದ ಎಲ್ಲಾ ವಿಚಾರಗಳನ್ನ ಪರಿಗಣನೆಗೆ ತೆಗೆದುಕೊಂಡು ಒಂದು ನಿರ್ಧಾರಕ್ಕೆ ಬರುವ ಸಾಧ್ಯತೆ ಇದೆ. ಕಲಾಪ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗಲಿದೆ. ಇದರಲ್ಲಿ